ನಮ್ಮ ಆಲೋಚನೆಗಳು ಬದಲಾದರೆ ನಾವು ಆಲೋಚಿಸುವ ರೀತಿ ಬದಲಾಗುತ್ತೆ. ನಮ್ಮ ಆಲೋಚಿಸುವ ರೀತಿ ಬದಲಾದರೆ ಖಂಡಿತ ನಮ್ಮ ಮೈಂಡ್ ಸೆಟ್ ಬದಲಾಗುತ್ತೆ, ಆಗ ನಮ್ಮ ಜೀವನ ಬದಲಾಗುತ್ತೆ. ನಮಗೆ ಈಗಿರುವ ಸ್ಥಿತಿಯಿಂದ ಒಳ್ಳೆಯ ನೀವು ಇಷ್ಟಪಡುವಂತಹ ಜೀವನಕ್ಕೆ ಬದಲಾಗಲು ನಿಮ್ಮ ಮೈಂಡ್ ಸೆಟ್ ಹೆಲ್ಪ್ ಆಗುತ್ತೆ. ಅಂದರೆ ಇಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿದ್ರೆ ಹಾಗೆ ನಿಮ್ಮ ಜೀವನ ಇರುತ್ತೆ. ಅದೇ ನಿಮ್ಮ ಒಂದು ಆಲೋಚನೆಗಳು ಮೈಂಡ್ ಸೆಟ್ ಬದಲಾದರೆ ನಿಮ್ಮ ಜೀವನದ ರೀತಿ ಸಹ ಬದಲಾಗುತ್ತೆ, ಎಲ್ಲವನ್ನು ಪಡಿತೀರಾ ಅಂತ ಹೇಳ್ತಾ ಇದ್ದೀನಿ. ಯದ್ಭವಂ ತದ್ಭವತ್ತೆ ನಾನು ಹೇಳ್ತಾನೆ ಇರ್ತೀನಿ, ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಲ್ವಾ. ಸೊ ನಾವು ಧೈರ್ಯವಾಗಿದ್ದು ನಾನು ಎಲ್ಲವನ್ನು ಸಾಧಿಸ್ತೀನಿ, ಪಡೆದೇ ಪಡಿತೀನಿ, ದೃಢ ಸಂಕಲ್ಪನ ಇಟ್ಕೊಳ್ಳಿ. ಈಗ ಕೆಲವೊಂದು ಅಫರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ, ಅಂದರೆ ಋಣಗಳಿಂದ. ನಾನು ಸಾಲ ಅಂತ ಹೇಳಬಾರ್ದು ಅಂತ ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಲ್ವಾ, ಆ ಪದ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದರ ಬದಲಾಗಿ ನಾನು ಇಲ್ಲಿ ಋಣಗಳು ಅಂತ ಹೇಳ್ತಾ ಇದ್ದೀನಿ. ಈ ಋಣಗಳಿಂದ ಆಚೆ ಬರಲು ಕೆಲವೊಂದು ಅಫರ್ಮೇಷನ್ಸ್ ಹೆಲ್ಪ್ ಆಗುತ್ತೆ. ಆ ಅಫರ್ಮೇಷನ್ಸ್ನ ನೀವು ಪದೇ 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 ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ರಿಪೀಟ್ ಹೆಡ್ಫೋನ್ಸ್ ಹಾಕ್ಕೊಂಡು ಪ್ರತಿ ದಿನ ನಾನು ಹೇಳಿರೋ ಅಫರ್ಮೇಷನ್ಸ್ನ ಬೆಳಗ್ಗೆ ಸಾಯಂಕಾಲ ಯಾವಾಗ ನಿಮಗೆ ಟೈಮ್ ಫ್ರೀ ಆಗಿರ್ತೀರೋ ಆಗೆಲ್ಲ ಈ ಅಫರ್ಮೇಷನ್ಸ್ನ ಪದೇ ಪದೇ ಹೇಳ್ಕೊಳ್ಳಿ. ನನ್ನ ಮನಸ್ಸು ಋಣಗಳಿಂದ ಆಚೆ ಬರಲು ಹೆಚ್ಚಾಗಿ ದೃಷ್ಟಿ ಇಟ್ಟಿದೆ. ನಾನು ಋಣಗಳಿಂದ ಆಚೆ ಬರುತ್ತಿದ್ದೇನೆ. ನಾನು ನನ್ನ ಆರ್ಥಿಕ ಕ್ರಮವನ್ನು ಸರಿಪಡಿಸುತ್ತಿದ್ದೀನಿ. ನಾನು ಋಣರಹಿತ ಜೀವನದ ಕಡೆಗೆ ನಡೆಸುತ್ತಿದ್ದೀನಿ. ನಾನು ಋಣಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಜೀವನದಲ್ಲಿಗೆ ದುಡ್ಡು ಪ್ರವಹಿಸುವ ಹಾಗೆ ಮಾಡಿ ನನ್ನನ್ನು ಸಾಲಗಳ ಕಷ್ಟದಿಂದ ವಿಮುಕ್ತಿ ಮಾಡಿದ ಈ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ನನ್ನ ಎಲ್ಲ ಋಣಗಳನ್ನು ಆದಷ್ಟು ಬೇಗ ತೀರಿಸಬೇಕೆಂದು ನಿರ್ಣಯಿಸಿದ್ದೀನಿ. ಅದಕ್ಕಾಗಿ ದುಡ್ಡು ಸಂಪಾದಿಸುವ ಅವಕಾಶಗಳು ನನ್ನ ಕಡೆಗೆ ಮುನ್ನುಗ್ಗಿ ಬರುತ್ತಿವೆ. ಐ ಆಮ್ ಗೆಟಿಂಗ್ ಔಟ್ ಆಫ್ ಡೆಬ್ಟ್. ಐ ಆಮ್ ಫೈನಾನ್ಷಿಯಲಿ ಫ್ರೀ ನೌ. ನನ್ನ ಮನಸ್ಸು ಋಣಗಳಿಂದ ಆಚೆ ಬರಲು ಹೆಚ್ಚಾಗಿ ದೃಷ್ಟಿ ಇಟ್ಟಿದೆ. ನಾನು ಋಣಗಳಿಂದ ಆಚೆ ಬರುತ್ತಿದ್ದೀನಿ. ನಾನು ನನ್ನ ಆರ್ಥಿಕ ಕ್ರಮವನ್ನು ಸರಿಪಡಿಸುತ್ತಿದ್ದೀನಿ. ನಾನು ಋಣರಹಿತ ಜೀವನದ ಕಡೆಗೆ ನಡೆಸುತ್ತಿದ್ದೀನಿ. ನಾನು ಋಣಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಜೀವನದಲ್ಲಿಗೆ ದುಡ್ಡು ಪ್ರವಹಿಸುವ ಹಾಗೆ ಮಾಡಿ ನನ್ನನ್ನು ಸಾಲಗಳ ಕಷ್ಟದಿಂದ ವಿಮುಕ್ತಿ ಮಾಡಿದ ಈ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ನನ್ನ ಎಲ್ಲ ಋಣಗಳನ್ನು ಆದಷ್ಟು ಬೇಗ ತೀರಿಸಬೇಕೆಂದು ನಿರ್ಣಯಿಸಿದ್ದೀನಿ. ಅದಕ್ಕಾಗಿ ದುಡ್ಡು
ಸಂಪಾದಿಸುವ ಅವಕಾಶಗಳು ನನ್ನ ಕಡೆಗೆ ಮುನ್ನುಗ್ಗಿ ಬರುತ್ತಿವೆ. ಐ ಆಮ್ ಗೆಟಿಂಗ್ ಔಟ್ ಆಫ್ ಡೆಬ್ಟ್. ಐ ಆಮ್ ಫೈನಾನ್ಷಿಯಲಿ ಫ್ರೀ ನೌ. ನನ್ನ ಮನಸ್ಸು ಗುಣಗಳಿಂದ ಆಚೆ ಬರಲು ಹೆಚ್ಚಾಗಿ ದೃಷ್ಟಿ ಇಟ್ಟಿದೆ. ನಾನು ಋಣಗಳಿಂದ ಆಚೆ ಬರುತ್ತಿದ್ದೇನೆ. ನಾನು ನನ್ನ ಆರ್ಥಿಕ ಕ್ರಮವನ್ನು ಸರಿಪಡಿಸುತ್ತಿದ್ದೇನೆ. ನಾನು ಋಣರಹಿತ ಜೀವನದ ಕಡೆಗೆ ನಡೆಸುತ್ತಿದ್ದೀನಿ. ನಾನು ಋಣಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಜೀವನದಲ್ಲಿಗೆ ದುಡ್ಡು ಪ್ರವಹಿಸುವ ಹಾಗೆ ಮಾಡಿ ನನ್ನನ್ನು ಸಾಲಗಳ ಕಷ್ಟದಿಂದ ವಿಮುಕ್ತಿ ಮಾಡಿದ ಈ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ನನ್ನ ಎಲ್ಲ ಋಣಗಳನ್ನು ಆದಷ್ಟು ಬೇಗ ತೀರಿಸಬೇಕೆಂದು ನಿರ್ಣಯಿಸಿದ್ದೀನಿ. ಅದಕ್ಕಾಗಿ ದುಡ್ಡು ಸಂಪಾದಿಸುವ ಅವಕಾಶಗಳು ನನ್ನ ಕಡೆಗೆ ಮುನ್ನುಗ್ಗಿ ಬರುತ್ತಿವೆ. ಐ ಆಮ್ ಗೆಟಿಂಗ್ ಔಟ್ ಆಫ್ ಡೆಬ್ಟ್. ಐ ಆಮ್ ಫೈನಾನ್ಷಿಯಲಿ ಫ್ರೀ ನೌ. ನನ್ನ ಮನಸ್ಸು ಋಣಗಳಿಂದ ಆಚೆ ಬರಲು ಹೆಚ್ಚಾಗಿ ದೃಷ್ಟಿ ಇಟ್ಟಿದೆ. ನಾನು ಋಣಗಳಿಂದ ಆಚೆ ಬರುತ್ತಿದ್ದೇನೆ. ನಾನು ನನ್ನ ಆರ್ಥಿಕ ಕ್ರಮವನ್ನು ಸರಿಪಡಿಸುತ್ತಿದ್ದೀನಿ. ನಾನು ಋಣರಹಿತ ಜೀವನದ ಕಡೆಗೆ ನಡೆಸುತ್ತಿದ್ದೀನಿ. ನಾನು ಋಣಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಜೀವನದಲ್ಲಿಗೆ ದುಡ್ಡು ಪ್ರವಹಿಸುವ ಹಾಗೆ ಮಾಡಿ ನನ್ನನ್ನು ಸಾಲಗಳ ಕಷ್ಟದಿಂದ ವಿಮುಕ್ತಿ ಮಾಡಿದ ಈ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ನನ್ನ ಎಲ್ಲ ಋಣಗಳನ್ನು ಆದಷ್ಟು ಬೇಗ ತೀರಿಸಬೇಕೆಂದು ನಿರ್ಣಯಿಸಿದ್ದೀನಿ. ಅದಕ್ಕಾಗಿ ದುಡ್ಡು ಸಂಪಾದಿಸುವ ಅವಕಾಶಗಳು ನನ್ನ ಕಡೆಗೆ ಮುನ್ನುಗ್ಗಿ ಬರುತ್ತಿವೆ. ಐ ಆಮ್ ಗೆಟಿಂಗ್ ಔಟ್ ಆಫ್ ಡೆಬ್ಟ್. ಐ ಆಮ್ ಫೈನಾನ್ಷಿಯಲಿ ಫ್ರೀ ನೌ. ನನ್ನ ಮನಸ್ಸು ಋಣಗಳಿಂದ ಆಚೆ ಬರಲು ಹೆಚ್ಚಾಗಿ ದೃಷ್ಟಿ ಇಟ್ಟಿದೆ. ನಾನು ಋಣಗಳಿಂದ ಆಚೆ ಬರುತ್ತಿದ್ದೇನೆ. ನಾನು ನನ್ನ ಆರ್ಥಿಕ ಕ್ರಮವನ್ನು ಸರಿಪಡಿಸುತ್ತಿದ್ದೀನಿ. ನಾನು ಋಣರಹಿತ ಜೀವನದ ಕಡೆಗೆ ನಡೆಸುತ್ತಿದ್ದೀನಿ. ನಾನು ಋಣಗಳಿಂದ ಮುಕ್ತನಾಗಿದ್ದೀನಿ. ನನ್ನ ಜೀವನದಲ್ಲಿಗೆ ದುಡ್ಡು ಪ್ರವಹಿಸುವ ಹಾಗೆ ಮಾಡಿ ನನ್ನನ್ನು ಸಾಲಗಳ ಕಷ್ಟದಿಂದ ವಿಮುಕ್ತಿ ಮಾಡಿದ ಈ ವಿಶ್ವಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ನನ್ನ ಎಲ್ಲ ಋಣಗಳನ್ನು ಆದಷ್ಟು ಬೇಗ
ತೀರಿಸಬೇಕೆಂದು ನಿರ್ಣಯಿಸಿದ್ದೀನಿ. ಅದಕ್ಕಾಗಿ ದುಡ್ಡು ಸಂಪಾದಿಸುವ ಅವಕಾಶಗಳು ನನ್ನ ಕಡೆಗೆ ಮುನ್ನುಗ್ಗಿ ಬರುತ್ತಿವೆ. ಐ ಆಮ್ ಗೆಟಿಂಗ್ ಔಟ್ ಆಫ್ ಡೆಬ್ಟ್. ಐ ಆಮ್ ಫೈನಾನ್ಷಿಯಲಿ ಫ್ರೀ ನೌ. ಈ ಅಫರ್ಮೇಷನ್ಸ್ನ ಪ್ರತಿದಿನ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ನೀವು ಈ ಋಣಗಳಿಂದ ಆಚೆ ಬರ್ತೀರಾ, ಸಂತೋಷವಾದ ಜೀವನನ ನಡೆಸ್ತೀರಾ. ಖಂಡಿತವಾಗೂ ಯೂನಿವರ್ಸ್ ಒಂದು ಬ್ಲೆಸ್ಸಿಂಗ್ಸ್ ಸಹಕಾರ ನಿಮಗೆ ಸದಾ ಇರಲಿ ಅಂತ ಮನಸಾರೆ ಹಾರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಅದಾಸ್ತು.